ಮೈಮೇಲಿನ ಕೊಳೆ ತೊಳೆಯೋದಲ್ಲ, ಆಳದಲ್ಲಿ ಒಂದು ಮಟ್ಟದ ಶುದ್ಧೀಕರಣವಾಗುತ್ತೆ. ನಿಮ್ಮ ಕಿವಿ ನೇರಕ್ಕೆ ಇಲ್ಲಿ ಸ್ವಲ್ಪ ತಣ್ಣೀರು ಹಾಕಿ ನಿಮ್ಮ ಜೀವಕೋಶಗಳು ಪ್ರಾಣಶಕ್ತಿಯಿಂದ ಚಾರ್ಜ್ ಆದವು ಅಂದರೆ ಅವು ತುಂಬ ಸಮಯದವರೆಗೆ ತಾರುಣ್ಯದಿಂದ ಇರುತ್ತವೆ. ಹೆಚ್ಚಿನ ಭಾರತೀಯ ಭಾಷೆಗಳಲ್ಲಿ ಸಾಮಾನ್ಯ ಬಳಕೆಯಲ್ಲಿ ಹಠ ಶಬ್ದದ ಅರ್ಥ ಮೋಂಡುತನ. ನಿಮಗೆ ಈ ಗುಣ ಬೇಕಾಗುತ್ತೆ. Your body says, enough, I had it. But you're adamant. This is Hatha Yoga. Deha, Saku, innu agolla annutte. Adre, neevu bidolla, idu Hatha Yoga. Manasu, Saku, innu nan kaiyalli agolla annutte. Adre, neevu bidolla, adanna maadthiri ashte. Hatha Yoga andre, nimma jeevanadalli ನಿಮ್ಮ ದೇಹ ಒಂದು ಅಡಚಣೆಯಾಗದಂತೆ ಮಾಡಿಕೊಳ್ಳೋದು. ಆಗ ಪರಮ ಸಾಧ್ಯತೆಗೆ ನೀವು ಅರಳುವ ಹಾದಿಯಲ್ಲಿ ದೇಹ ಒಂದು ಮೆಟ್ಟಲಾಗುತ್ತೀಯ ಹೊರತು ಅಡಚಣೆಯಾಗೋಲ್ಲ, ತಡೆಯಾಗೋದಿಲ್ಲ. ಸರಳವಾದ ಟಿಪ್ಸ್ ಅಂದರೆ, ನಾನು ಟಿಪ್ಸ್ ಕೊಡೋ ವ್ಯಕ್ತಿ ಅಲ್ಲ. ಆ ಅಪಖ್ಯಾತಿ ಇದೆ, ಆದರೂ ಸರಳವಾದ ಟಿಪ್ಸ್ ಕೊಡ್ತೇನೆ. ಯೋಗ ಸಂಸ್ಕೃತಿಯಲ್ಲಿ ಸ್ನಾನ ಅನ್ನೋದಿಲ್ಲ. ಸ್ನಾನ ಅಂದರೆ ನದಿಯಲ್ಲಿ ಮುಳುಗ ಹಾಕೋದು. ದಿನ ನದಿಗೆ ಹೋಗಿ ಮುಳುಗ ಹಾಕ್ತಿದ್ರು. ಹೀಗೆ ಮಾಡಿದರೆ ನಿಮ್ಮ ಸ್ನಾಯುಗಳು ಚೆನ್ನಾಗಿರುತ್ತವೆ. ಅದನ್ನು ಮಾಡೋ ಇನ್ನೊಂದು ರೀತಿ ಅಂದರೆ, ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿ ನೀರು ಸುರಿಯೋದಕ್ಕೆ ಬಳಸೋ ಬಿಂದಿಗೆ ಇಷ್ಟು ದೊಡ್ಡದಿರುತ್ತೆ, ಕನಿಷ್ಠ 4 ಲೀಟರ್ ನೀರಿರುತ್ತೆ. ಇದನ್ನು ಮಾಡಿದರೆ ಪೂರ್ತಿ ದೇಹ ಒದ್ದೆಯಾಗುತ್ತೆ. ಇದನ್ನು ಹೆಂಗಸರಿಗೆ ನಾನು ಒತ್ತಾಯ ಮಾಡ್ತಿಲ್ಲ, ಯಾಕಂದರೆ ಅವರ ಹೇರ್ ಸ್ಟೈಲ್ ಎಲ್ಲ ಹಾಳಾಗಬಹುದು. ಆದರೆ ಸ್ನಾನ ಅಂದರೆ ಮೊದಲ ತಂಬಿಗೆ ಯಾವಾಗಲೂ ನಿಮ್ಮ ತಲೆ ಮೇಲೆ ಸುರಿಬೇಕು. ತಣ್ಣೀರನ್ನು ದೇಹದ ಮೇಲೆ ಹಾಕಿದರೆ ಉಷ್ಣ ನಿಮ್ಮ ಮೆದುಳಿನ ಕಡೆ ವೇಗವಾಗಿ ಚಲಿಸುತ್ತೆ, ಹೀಗಾಗಬಾರದು. ಹೀಗಾಗಿ ಯಾರಿಗೆ ಕೂದಲು ಒದ್ದೆ ಮಾಡಿಕೊಳ್ಳೋ ಮನಸ್ಸಿಲ್ವೋ ಅವರು ಸ್ವಲ್ಪ ತಣ್ಣೀರು ತಗೊಂಡು ನೆತ್ತಿ ಮೇಲೆ ಹಾಕ್ಕೋಬೇಕು. ನಿಮ್ಮ ಕಿವಿ ನೇರಕ್ಕೆ ಇಲ್ಲಿ ಸ್ವಲ್ಪ ತಣ್ಣೀರು ಹಾಕ್ಕೋಬೇಕು. ತಕ್ಷಣ ತಲೆಭಾಗ ಸ್ವಲ್ಪ ತಣ್ಣಗಾಗುತ್ತೆ. ಆಮೇಲೆ ನೀವು ದೇಹಕ್ಕೆ ಮಾತ್ರ ಸ್ನಾನ ಮಾಡಬಹುದು. ಇಲ್ಲಾಂದರೆ ಮೊದಲನೇ ತಂಬಿಗೆ ಯಾವಾಗಲೂ ನಿಮ್ಮ ತಲೆ ಮೇಲೆ ಸುರಿಬೇಕು, ದೇಹದ ಮೇಲಲ್ಲ. ಹೀಗಾಗಿ ಏನು ಮಾಡಬೇಕಂದ್ರೆ ಬಕೆಟ್ ತುಂಬಿಸಿ ಬೆಳಗ್ಗೆ ಹೀಗೆ ಮಾಡೋದು ಒಳ್ಳೆಯದು. ದೇಹ ನೀರಲ್ಲಿ ಮುಳುಗಬೇಕು. ನೀವು ನದಿಯಲ್ಲಿ ಮುಳುಗಿದ ಅನುಭವನ ಸೃಷ್ಟಿ ಮಾಡ್ತಾ ಇದ್ದೀರಿ, ಸರಿನಾ? ಜೊತೆಗೆ ಪೂರ್ತಿ ದೇಹ, ಕೊನೆ ಪಕ್ಷ ಚರ್ಮನಾದರೂ ನೀರಲ್ಲಿ ನೆನೆದಿರಬೇಕು. ಆದರೆ ಈ ಥರ ಅಲ್ಲ. ಏನೋ, ನೀವು ನೀರು ಸುರ್ಕೊಂಡ್ರೆ ದೇಹಕ್ಕೆ ಮುಳುಗು ಹಾಕ್ತಿರೋ ಹಾಗೆ ಅನಿಸ್ಬೇಕು. ಹೀಗಾಗಿ ಈ ತರಹ ಸುರ್ಕೊಂಡ್ರೆ ನಿಮ್ಮ ದೇಹ ತಂಪಾಗುತ್ತೆ ಮತ್ತು ಸ್ನಾಯುಗಳು ತುಂಬ ಫ್ಲೆಕ್ಸಿಬಲ್ ಆಗುತ್ತವೆ. ಶವರದನ್ನು ಮಾಡುತ್ತೆ, ಅದು ಜೋರಾಗಿರಬೇಕು, ಸಾಕಷ್ಟು ಪ್ರಮಾಣದ ನೀರು ಬರಬೇಕು. ಶವರದನ್ನು ಸುಲಭವಾಗಿ ಮಾಡುತ್ತೆ. ಯಾವಾಗಲೂ ವಾತಾವರಣದ ತಾಪಮಾನಕ್ಕಿಂತ ಸ್ವಲ್ಪ ತಣ್ಣಗಿರೋ ನೀರನ್ನು ಉಪಯೋಗಿಸೋದು ಒಳ್ಳೆಯದು. ನಿಮ್ಮ ಮೇಲೆ ಸಾಕಷ್ಟು ಪ್ರಮಾಣದ ನೀರು ಹರಿಬೇಕು, ಅಥವಾ ನೀರಲ್ಲಿ ದೇಹ ಮುಳುಗಬೇಕು. ವಾತಾವರಣದ ತಾಪಮಾನಕ್ಕಿಂತ ಸ್ವಲ್ಪ ತಣ್ಣಗಿರೋ ನೀರನ್ನು ಉಪಯೋಗಿಸೋದು ಒಳ್ಳೆಯದು. ಯಾಕಂದರೆ ಹೀಗಾದಾಗ ನಿಮ್ಮ ಚರ್ಮದ ಮೇಲಿನ ಎಪಿಥೀಲಿಯಲ್ ಜೀವಕೋಶಗಳು ಸಂಕುಚಿತಗೊಳ್ಳುತ್ತವೆ. ಸಂಕುಚಿತಗೊಂಡಾಗ
ಎಲ್ಲ ರಂಧ್ರಗಳು ತೆರೆದುಕೊಳ್ಳುತ್ತವೆ. ಜೀವಕೋಶಗಳ ನಡುವೆ ಇರೋ ರಂಧ್ರಗಳು, ಜೀವಕೋಶಗಳಲ್ಲೂ ರಂಧ್ರಗಳಿವೆ. ಅವು ತೆರೆದುಕೊಳ್ಳಬಾರದು. ಬೆಚ್ಚನೆ ನೀರು ಹಾಕಿದರೆ ಅವು ತೆರೆಯುತ್ತವೆ. ದೇಹವನ್ನು ಬಿಸಿ ನೀರಿನಲ್ಲಿ ಮುಳುಗಿಸಿದರೆ ಜೀವಕೋಶಗಳು ತೆರೆದುಕೊಂಡು ನೀರನ್ನು ಹೀರಿಕೊಳ್ಳುತ್ತವೆ. ಅದು ಸಾಮಾನ್ಯವಾಗಿ ಒಳ್ಳೆಯದಲ್ಲ. ದೇಹದ ಮೇಲೆ ತಣ್ಣೀರು ಹಾಕಿದರೆ ಜೀವಕೋಶಗಳು ಕುಗ್ಗುತ್ತವೆ, ಮಧ್ಯದ ಜಾಗ ತೆರೆದುಕೊಳ್ಳುತ್ತೆ. ಇದು ಯೋಗಾಭ್ಯಾಸಕ್ಕೆ ಒಳ್ಳೆಯದು. ಏಕೆಂದರೆ ನಮಗೆ ದೇಹ ಜೀವಕೋಶಗಳ ಮಟ್ಟದಲ್ಲಿ ಪ್ರಾಣಶಕ್ತಿಯಿಂದ ಚಾರ್ಜ್ ಆಗಬೇಕು. ಕೋಶಗಳು ಕುಗ್ಗಿ ನಡುವೆ ಜಾಗ ಉಂಟಾದಾಗ ನೀವು ಯೋಗಾಭ್ಯಾಸ ಮಾಡಿದರೆ ಕೋಶಗಳ ಹಂತದಲ್ಲಿ ದೇಹ ಚಾರ್ಜ್ ಆಗುತ್ತೆ. ಒಬ್ಬರು ಇನ್ನೊಬ್ಬರಿಗಿಂತ ಹೆಚ್ಚು ಜೀವಂತವಾಗಿರೋ ಹಾಗೆ ಕಾಣೋದು ಮೂಲತಃ ಇದರಿಂದನೇ. ನಿಮ್ಮ ಜೀವಕೋಶಗಳು ಪ್ರಾಣಶಕ್ತಿಯಿಂದ ಚಾರ್ಜ್ ಆದರೆ ಅವು ಬಹಳ ದೀರ್ಘಕಾಲದವರೆಗೆ ತಾರುಣ್ಯದಿಂದ ಇರುತ್ತವೆ. ಜನ ಈ ಮುದುಕ ಯಾಕಿನ್ನೂ ಸತ್ತಿಲ್ಲ ಅಂದುಕೊಳ್ಳುತ್ತಿದ್ರೆ ನಿಮಗಿನ್ನೂ 25 ತರಹ ಅನಿಸ್ತಿರುತ್ತೆ. ಹಠಯೋಗ ಜಗತ್ತನ್ನು ಫ್ರಸ್ಟ್ರೇಟ್ ಮಾಡೋ ದಾರಿನೂ ಹೌದು. ಹೀಗಾಗಿ ರೂಮ್ ಟೆಂಪರೇಚರ್ಗಿಂತ ತಣ್ಣಗಿರೋ ನೀರು, ಭಾರತದಲ್ಲಿ ವಿಶೇಷವಾಗಿ ದಕ್ಷಿಣದಲ್ಲಿ ಇದೊಂದು ಸಮಸ್ಯೆ ಅಲ್ಲ. ನೀರು ಆ ಉಷ್ಣತೆಯಲ್ಲೇ ಇರುತ್ತೆ, ಆದರ್ಶವಾದ ಸ್ಥಳ. ಆದರೆ ನೀವು ಶೀತ ಪ್ರದೇಶದಲ್ಲಿದ್ದರೆ ನೀರು ತುಂಬ ತಣ್ಣಗಿರಬಹುದು, ಅದು ಒಳ್ಳೆಯದಲ್ಲ. ನೀರು ವಾತಾವರಣದ ಉಷ್ಣತೆಗಿಂತ 5-8 degrees centigrade ತಣ್ಣಗಿರಬೇಕಷ್ಟೆ, ಅದಕ್ಕಿಂತ ಕಡಿಮೆ ಇರಬಾರದು. ನೀವು ಶೀತ ಪ್ರಕೃತಿಯವರಾಗಿದ್ದರೆ ಮೊದಲ ಕೆಲವು ವಾರ 1 ಚಮಚೆ ನೀಲಗಿರಿ ಎಣ್ಣೆನ ತಣ್ಣೀರಲ್ಲಿ ಹಾಕಿ ಮೈ ಮೇಲೆ ಸುರಿದುಕೊಳ್ಳಿ. ನಿಮ್ಮ ಶೀತ ಹೊರಟು ಹೋಗುತ್ತೆ, ನೀಲಗಿರಿ ಎಣ್ಣೆಯಿಂದಲ್ಲ, ತಣ್ಣೀರಿಂದ. ನಿಮಗೆ ಏನಾದರೂ ಸೋಂಕಾಗಿದ್ದು ಬಹಳ ಸಿಂಬಳ ಬರ್ತಾ ಇದ್ರೆ ಅದಕ್ಕೆ ಏನಾದರೂ ಮಾಡಬೇಕಾಗುತ್ತೆ. ಆದರೆ ನಾನು ಹೇಳಿದ ಹಾಗೆ ನೀರು ರೂಮ್ ಟೆಂಪರೇಚರ್ಗಿಂತ 5-8 degrees ಕಡಿಮೆ ಇರಬೇಕಷ್ಟೆ, ಬಹಳ ತಣ್ಣಗಿರಬಾರ್ದು. ಯಾವುದೇ ರೀತಿಯ ಜನಸಂಪರ್ಕವಾಗಿದ್ರೆ, ಯಾವುದೇ ರೀತಿಯಲ್ಲಿ ಜನರೊಂದಿಗೆ ಬೆರೆತಿದ್ರೆ, ಬಹಳ ಹೊತ್ತು ಜನಜಂಗುಳಿಯಲ್ಲಿ ಇದ್ರೆ ಮನೆಗೆ ಹೋದ ಕೂಡಲೇ ಮೊದಲು ಸ್ನಾನ ಮಾಡಿ. ದಿನಕ್ಕೆ 3, 4, 5 ಸ್ನಾನ ಮಾಡಿದರೂ ಪರವಾಗಿಲ್ಲ. ಸಾಧಕನಿಗೆ ದಿನಕ್ಕೆ ಬಹಳ ಸಲ ಸ್ನಾನ ಮಾಡೋದು ಒಳ್ಳೆಯದು. ಅದು ಅತಿನೂ ಆಗಬಾರದು. ಒಂದು ಸಮಯದಲ್ಲಿ ನಾನು 5-7 ಸ್ನಾನ ಮಾಡ್ತಿದ್ದೆ, ಈಗ ಕಡಿಮೆಯಾಗಿದೆ. 2 ನಿಶ್ಚಿತ, ಕೆಲವು ಸಲ 3. ನೀವು 2 ಮಾಡಲೇಬೇಕು, ಹೆಚ್ಚಾದರೆ ಒಳ್ಳೆಯದು. 6 ಹೆಚ್ಚು ಬೇರೆಯವರ ಜೊತೆ ಯಾವುದೇ ರೀತಿಯ ದೈಹಿಕ ಸಂಪರ್ಕ ಆದರೆ, ನೀವು ಬೇರೆಯವರ ಕೈ ಹಿಡಿದಿದ್ರೂ ಸಾಕು. ಯೋಗ ಮಾಡೋದಕ್ಕಿಂತ ಮೊದಲು ಸ್ನಾನ ಮಾಡೋದು ಒಳ್ಳೆಯದು. ಇದು ಸ್ವಚ್ಛತೆಗಾಗಲ್ಲ, ಇದು ದೇಹನ ಸ್ವಚ್ಛ ಮಾಡೋ ಬಗ್ಗೆ ಅಲ್ಲ. ಯಾರೋ ಅಶುದ್ಧ ಅಂತ ದೇಹನ ಸ್ವಚ್ಛ ಮಾಡ್ತಿಲ್ಲ. ಯೋಗ ಅಂದರೆ ನಿಮ್ಮ ಶಕ್ತಿಯನ್ನು ಸಂಘಟಿಸೋದು, ಒಂದು ಘಟಕವಾಗಿಸೋದು. ಅದರಿಂದ ಯಾವುದೇ ರೀತಿಯ ಸಂಪರ್ಕ ಬಹಳಷ್ಟು ನಡೆದರೆ, ನಾನು ಯಾವುದೇ ಕಾರ್ಯಕ್ರಮದಲ್ಲಿ ಕೂತರೆ, ಯಾರನ್ನೂ ಮುಟ್ಟದೇ ಇದ್ದರೂ ಅಲ್ಲಿ 2-3 ಕೂತರೆ ಸಾಕು. ನಂತರ ನಾನು ಮೊದಲು ಮಾಡೋದು ಸ್ನಾನ. ಯಾಕಂದರೆ ಬರೀ ಸಂಪರ್ಕದಿಂದ ನಿಮ್ಮ ಪ್ರಾಣಶಕ್ತಿಯ ಸಂಘಟನೆ ಸ್ವಲ್ಪ
ಸಡಿಲವಾಗುತ್ತೆ. ಹೀಗಾಗಿ ಯಾವಾಗಲೂ ಮನೆಗೆ ಹೋದ ತಕ್ಷಣ ಮೊದಲು ಸ್ನಾನ ಮಾಡಿ. ಸೋಪು ಶ್ಯಾಂಪೂ ಎಲ್ಲ ಬೇಕಾಗಿಲ್ಲ. ಬಕೆಟ್ ಫುಲ್ ಆಫ್ ವಾಟರ್, ಬೂಮ್, ಬರೀ ನೀರು ಹರಿದ್ರೆ ಸಾಕು, ಶುದ್ಧೀಕರಿಸುತ್ತೆ. ತೊಳಿದೆ ತಿಕ್ಕದೆ ಬರೀ ನೀರು ಹೇಗೆ ಶುದ್ಧ ಮಾಡುತ್ತೆ? ಹಾಗಲ್ಲ, ನಿಮಗೆ ಗೊತ್ತಾ, ಪರಮಾಣು ಸ್ಥಾವರಗಳಲ್ಲಿ ಕೆಲವು ಲೋಹಗಳನ್ನು, ವಿಶೇಷವಾಗಿ ಟೈಟಾನಿಯಂ ಮತ್ತು ಪ್ಲಾಟಿನಂ ಮೊದಲಾದವುಗಳನ್ನು ಬಳಸ್ತಾರೆ. ಅವರಿಗೆ ಈ ಲೋಹಗಳು ಅತ್ಯಂತ ಶುದ್ಧವಾದ ರೂಪದಲ್ಲಿರಬೇಕು. ಪ್ರಯೋಗಾಲಯದಲ್ಲಿ ಒಂದು ಹಂತದವರೆಗೆ ಮಾತ್ರ ಶುದ್ಧೀಕರಿಸಬಹುದು, ಅದನ್ನು ಮೀರಿ ಮಾಡೋಕ್ಕಾಗಲ್ಲ. ಹೀಗಾಗಿ ಅವರು ಈ ಲೋಹದ ಒಂದು ರಾಡ್ ಮತ್ತು ರಿಂಗ್ ಮಾಡ್ತಾರೆ. ರಿಂಗನ್ನು ತಾಕಿಸದೆ ಸುಮ್ಮನೆ ಮೇಲೆ ಕೆಳಗೆ ಮಾಡೋದ್ರಿಂದ ಆ ಲೋಹ ಶುದ್ಧವಾಗುತ್ತೆ. ನಿಮ್ಮ ದೇಹದ 72% ನೀರು. ದೇಹದ ಮೇಲೆ ನೀರು ಸುರಿದರೆ ನಿರ್ದಿಷ್ಟ ಶುದ್ಧೀಕರಣವಾಗುತ್ತೆ. ಮೈ ಮೇಲಿನ ಕೊಳೆ ತೊಳೆಯೋದಲ್ಲ, ಅದು ಇದ್ದೇ ಇದೆ, ಅದು ಬೇರೆ ವಿಷಯ. ಆದರೆ ನಿಮ್ಮ ಮೈ ಮೇಲೆ ನೀರು ಹರಿದರೆ ಆಳದಲ್ಲಿ ಒಂದು ಮಟ್ಟದ ಶುದ್ಧೀಕರಣವಾಗುತ್ತೆ. ಇದನ್ನು ಗಮನಿಸಿದ್ದೀರಾ? ಕೆಲವೊಮ್ಮೆ ನೀವು ತಳಮಳದಲ್ಲಿದ್ದಾಗ ಶವರ್ ಕೆಳಗೆ ನಿಂತುಕೊಂಡಾಗ ಹೊರಗೆ ಬರೋ ಮನಸ್ಸೇ ಆಗೋಲ್ಲ, ಅಲ್ಲೇ ಸ್ವಲ್ಪ ಹೊತ್ತು ನಿಲ್ಲಬೇಕು ಅನಿಸುತ್ತೆ. ಅಲ್ಲಿ 5 ನಿಮಿಷ ನಿಂತಿದ್ದು ಯಾವುದೇ ಸಮಸ್ಯೆನ ಬಗೆಹರಿಸಿಲ್ಲ, ಆದರೆ ಹೊರಗೆ ಬಂದಾಗ ಎಲ್ಲ ಸರಿಯಾಯಿತು ಅನಿಸುತ್ತೆ. ಹೊಸದಾಗಿ ಹುಟ್ಟಿರೋ ಥರ ಅನಿಸುತ್ತೆ. ಇದನ್ನು ಗಮನಿಸಿದ್ದೀರಾ? ಎಲ್ಲ ಸರಿಯಾಯಿತು ಅನಿಸುತ್ತೆ. ಆಗಿದ್ದೇನೆಂದರೆ ಇದರ 1/3 ಭಾಗ ನೀರು. ನೀರು ಇದರ ಮೇಲೆ ಹರಿದರೆ ಸಾಕು, ಕೆಲವು ವಿಷಯಗಳು ಬದಲಾಗುತ್ತವೆ.